ಆದ್ದರಿಂದ ಟ್ಯುಟೋರಿಯಲ್ 5 ರಲ್ಲಿ ನಾವು ಒಂದೇ ಮಾದರಿಯ 5 ಪ್ರಾಬ್ಲಂಗಳನ್ನು ಹೊಂದಿದ್ದೇವೆ ಮತ್ತು ಕಮ್ಯುಟೇಟರ್ ಆಪರೇಟರ್ ಅನ್ನು ಪಡೆಯುವುದು ಅಥವಾ ಪರಿಹರಿಸುವುದು ಹೇಗೆ ಎಂಬುದನ್ನು ನಿಮ್ಮ ಲೆಕ್ಚರ್ನಲ್ಲಿ ನೀವು ಕಲಿತಿದ್ದೀರಿ. ಆದ್ದರಿಂದ ಕಮ್ಯುಟೇಷನ್ ರಿಲೇಷನ್ ಪಡೆಯುವುದಕ್ಕೆ ಕಮ್ಯುಟೇಟ್ ಕಮ್ಯುನಿಕೇಷನ್ ಮೇಲಿನ ಒಂದು ಪ್ರಾಬ್ಲಮ್ ಇರುತ್ತದೆ. ನಂತರ ನೀವು ಮ್ಯಾಟ್ರಿಸಸ್ನ ಟರ್ಮ್ಸ್ಗೆ ಅಥವಾ ಆಪರೇಟರ್ ನಡುವಿನ ಕಮ್ಯುನಿಕೇಷನ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ದರಿಂದ ನಾವು ಟ್ಯೂಟೋರಿಯಲ್ ಭಾಗವನ್ನು ಕವರ್ ಮಾಡುತ್ತೇವೆ ಮತ್ತು ಮುಂದಿನ ಭಾಗದಲ್ಲಿ ನೀವು ಎನರ್ಜಿ ಐಗನ್ ಸ್ಟೇಟ್ ಆಫ್ ಹ್ಯಾಮಿಲ್ಟೋನಿಯನ್ ಅಥವಾ ಕೆಲವು ನಿರೀಕ್ಷಿತ ಮೊಮೆಂಟಮ್ ವ್ಯಾಲ್ಯೂ ಕಂಡುಹಿಡಿಯಬೇಕು ಮತ್ತು ಅಲ್ಲಿ ಇನ್ನೊಂದು ಅಭ್ಯಾಸ ಇದ್ದು ಅಲ್ಲಿ ನೀವು ಕಮ್ಯುಟೇಟರ್ ಎಕ್ಸ್ಪ್ರೆಷನ್ ಅನ್ನು ನಿರ್ಮಿಸಬೇಕು. ನೀವು ಕೆಲವು ರಿಲೇಷನ್ ಅನ್ನು ಪರಿಶೀಲನೆ ಮಾಡಬೇಕು. ಆದ್ದರಿಂದ 5ನೇ ಟ್ಯೂಟೋರಿಯಲ್ಗೆ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಆಸಕ್ತಿದಾಯಕವಾಗಿದೆ ಏಕೆಂದರೆ ಇಲ್ಲಿ ನಿಮಗೆ ಕ್ವಾಂಟಮ್ ಸಿಸ್ಟಮ್ನ ಸ್ಟೇಟ್ ಅನ್ನು ಕೊಡಲಾಗಿದೆ. ಅದರಲ್ಲಿ ಬೇಸಿಸ್ ಸ್ಟೇಟ್ ಸೈ ಪ್ಲಸ್ ಮತ್ತು ಸೈ ಮೈನಸ್ ಇದ್ದು ಇವು ಎರಡು ಬೇಸಿಸ್ ಸ್ಟೇಟ್ ಆಗಿವೆ ಮತ್ತು ಈ ಬೇಸಿಸ್ ಸ್ಟೇಟ್ ಆಪರೇಟರ್ ನ ಐಗನ್ ಸ್ಟೇಟ್ ಅಲ್ಲ. ನಿಮಗೆ ಕೆಲವು ಆಪರೇಟರ್ ಅಥವಾ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಎಚ್ ಕೊಡಲಾಗಿದ್ದು ನಾನು ಇದನ್ನು ಎಚ್ ಇಂದ ಗುರುತಿಸುತ್ತೇನೆ. ಆದ್ದರಿಂದ ಈ ಐಗನ್ ಸ್ಟೇಟ್ ಈ ಎರಡು ಐಗನ್ ಸ್ಟೇಟ್ ಅಲ್ಲ ಅಥವಾ ಹ್ಯಾಮಿಲ್ಟೋನಿಯನ್ ಆಪರೇಟರ್ನ ಐಗನ್ ಆಧಾರ ಅಲ್ಲ. ಮತ್ತು ಏನು ಮಾಡುತ್ತಾರೆ ಎಂದರೆ ನೀವು ಆಪರೇಟರ್ನ ಎನರ್ಜಿಯನ್ನು ಮೆಷರ್ಮೆಂಟ್ ಮಾಡಿದರೆ ನೀವು ಯಾವುದೋ ಆಧಾರದಲ್ಲಿ ಈ ಆಪರೇಟರ್ ಮೇಲೆ ಆಪರೇಟ್ ಮಾಡಿದರೆ ನಿಮಗೆ ಅನುಗುಣವಾದ ಎನರ್ಜೀಸ್ ಸಿಗುತ್ತವೆ. ಆದ್ದರಿಂದ ನಾನು ಈ ಆಪರೇಟ್ ಅನ್ನು ಐಗನ್ ವೆಕ್ಟರ್ ಮೇಲೆ ಆಪರೇಟ್ ಮಾಡಿದರೆ ನನಗೆ ಐಗನ್ ವ್ಯಾಲ್ಯೂ ಸಿಗುತ್ತದೆ. ಇಲ್ಲಿ ನಿಮಗೆ ಐಗನ್ ಕೆಟ್ ಕೊಡಲಾಗಿದೆ ಮತ್ತು ಈ ಐಗನ್ ಕೆಟ್ ಹೇಗೆ ಎಂದರೆ ಬೇರೆ ಸಮಯದಲ್ಲಿ ಮೆಷರ್ಮೆಂಟ್ ಮಾಡಲಾಗಿದೆ. ಆದ್ದರಿಂದ ಟೈಮ್ ಟಿ 0t/2t 3t/2 2t ಮುಂತಾದವಕ್ಕೆ ಈಕ್ವಲ್ ಆಗಿದೆ. ಆದ್ದರಿಂದ ಟೈಮ್ ಕೆಲವು ಎನ್ ಟೈಮ್ಸ್ ಟಿ ಆದಾಗ ಅದರಲ್ಲಿ ಎನ್ 0 1 2ಗೆ ಈಕ್ವಲ್ ಆಗಿರುತ್ತದೆ. ಆದ್ದರಿಂದ ಈ ಇಂಟಿಗ್ರಲ್ ಟೈಮ್ನಲ್ಲಿ ಸಿಸ್ಟಮ್ ಸ್ಟೇಟಸ್ ಪ್ಲಸ್ ಸ್ಥಿತಿಯಲ್ಲಿ ಇದೆ ಅಥವಾ ಟೈಮ್ನಲ್ಲಿ ಅದು ಅರ್ಧ ಇದ್ದಾಗ ಅಥವಾ ನೀವು ಅದನ್ನು ಹಾಫ್ ಇಂಟಿಗ್ರಲ್ ಎಂದು ಕರೆಯಬಹುದು. ಟೈಮ್ ಅರ್ಧ ಇಂಟಿಗ್ರಲ್ ಇದ್ದಾಗ ಅಂದರೆ t/2 3t/2 ಮುಂತಾದವು ಇದ್ದಾಗ ಇಲ್ಲಿ ಎನ್ ಎಂಬುದು 1 2 3 ವ್ಯಾಲ್ಯೂ ಪಡೆಯಬಹುದು. ಸಿಸ್ಟಮ್ ಕೆಟ್ ಮೈನಸ್ ಸ್ಥಿತಿಯಲ್ಲಿ ಇದೆ. ಆದ್ದರಿಂದ ಮತ್ತೆ ನಾವು ಬ್ರಾಕೆಟ್ ನೊಟೇಷನ್ಗೆ ಅವಲಂಬಿಸಿರುತ್ತವೆ. ಇದು ಕೆಟ್ ಪ್ಲಸ್ ಮತ್ತು ಇದು ಕೆಟ್ ಮೈನಸ್ ಸ್ಟೇಟ್ ಪ್ಲಸ್ ಟಿ ಟೈಮ್ನ ಇಂಟಿಗ್ರಲ್ ಮಲ್ಟಿಪಲ್ ಆಗಿದೆ. ಟೈಮ್ ಕೆಲವು ಎನ್ ಟಿಯ ಇಂಟಿಗ್ರಲ್ ಮಲ್ಟಿಪಲ್ ಆಗಿದೆ ಮತ್ತು ಟೈಮ್ ಕ್ಯಾಪಿಟಲ್ ಟಿಯ ಇಂಟಿಗ್ರಲ್ ಮಲ್ಟಿಪಲ್ ನ ಅರ್ಧ ಇದ್ದಾಗ ಐಗನ್ ವೆಕ್ಟರ್ ಅಥವಾ ಕೆಟ್ ಮೈನಸ್ ಆಗಿರುತ್ತದೆ. ಆದ್ದರಿಂದ ನೀವು ಮೇಲಿನ ಫಿಸಿಕ್ಸ್ ಕಮ್ಮಿ ಮಾಡುವ ಪ್ಯಾರಾಮೀಟರ್ ಹ್ಯಾಮಿಲ್ಟೋನಿಯನ್ ಅನ್ನು ನಿರ್ಮಿಸಬೇಕು ಮತ್ತು ಪ್ಯಾರಾಮೀಟರ್ ಮತ್ತು ಟೈಮ್ ಟಿ ನಡುವೆ ರಿಲೇಷನ್ ಕೊಡಬೇಕು. ಈಗ ನಾವು ಶುರು ಮಾಡುವ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಐಗನ್ ವೆಕ್ಟರ್ ಎಂದು ನಾವು ಅಂದುಕೊಳ್ಳೋಣ. ಐಗನ್ ವೆಕ್ಟರ್ 0
ಮತ್ತು ಒಂದು ಸರಿ ಮತ್ತು ಹಿಂದಿನ ಉದಾಹರಣೆಗಳಲ್ಲಿ ಐಗನ್ ವೆಕ್ಟರ್ ಅನ್ನು ನೊಟೇಷನ್ ರೀತಿಯಲ್ಲಿ ಬರೆಯುತ್ತೇವೆ ಎಂಬುದನ್ನು ನೋಡಿದ್ದೀರಿ. ನಾವು ಬಳಕೆ ಮಾಡಿದ ನೊಟೇಷನ್ ಯಾವುದೆಂದರೆ ಒಂದು ಮತ್ತು ಎರಡು. ಇಲ್ಲಿ ನಮ್ಮ ಬಳಿ ಸೊನ್ನೆ ಮತ್ತು ಒಂದು ಇದೆ. ಆದ್ದರಿಂದ ಸೊನ್ನೆ ಏನು ಆಗಿರುವುದಿಲ್ಲ ಮತ್ತು ಒಂದು ಏನು ಆಗುತ್ತದೆ ಎಂದರೆ ಈಗ ನಾವು ಹ್ಯಾಮಿಲ್ಟೋನಿಯನ್ ಆಪರೇಟರ್ನಲ್ಲಿ ಐಗನ್ ಕೆಟ್ ಸೊನ್ನೆ ಮತ್ತು ಒಂದು ಇದೆ ಎಂದು ಅಂದುಕೊಳ್ಳೋಣ. ನೀವು ಅವು ಆರ್ಥೋನಾರ್ಮಲ್ ಮತ್ತು ಸಾಮಾನ್ಯ ಎಂಬುದನ್ನು ನೋಡಬಹುದು. ಆದ್ದರಿಂದ ಇವು ಹ್ಯಾಮಿಲ್ಟೋನಿಯನ್ ಆಪರೇಟರ್ನ ಐಗನ್ ಕೆಟ್ ಐಗನ್ ವೆಕ್ಟರ್ ಆಗಿವೆ. ಈಗ ನನ್ನ ಬಳಿ ಈ ಆಪರೇಟರ್ಸ್ ಇದ್ದಾಗ ಅನುಗುಣವಾದ ಐಗನ್ ವ್ಯಾಲ್ಯೂ ಸೊನ್ನೆ ಮತ್ತು ಈ ಆಗುತ್ತದೆ. ಸರಿ, ನಾವು ಒಂದು ವ್ಯಾಲ್ಯೂ ಅನ್ನು ಸೊನ್ನೆ ಎಂದು ಆಯ್ಕೆ ಮಾಡಬಹುದು ಏಕೆಂದರೆ ಗ್ಲೋಬಲ್ ಮಿನಿಮಾದ ಕಾರಣದಿಂದ ಮತ್ತು ಅದು ಮೆಷರ್ಮೆಂಟ್ನ ವ್ಯಾಲ್ಯೂ ಮೇಲೆ ಪರಿಣಾಮ ಬೀರುವುದಿಲ್ಲ. ಅದು ಮೆಷರ್ಮೆಂಟ್ನ ವ್ಯಾಲ್ಯೂ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಈ ಕೆಟ್ಸ್ ಅನ್ನು ಬೇಸಿಸ್ ಸ್ಟೇಟ್ ಪ್ಲಸ್ ಮತ್ತು ಮೈನಸ್ ಟರ್ಮ್ಸ್ನಲ್ಲಿ ಗುರುತಿಸಬಹುದು. ಆದ್ದರಿಂದ ಈ ಕೆಟ್ಸ್ ಒನ್ ಬೈ ರೂಟ್ ಟೂ ಆಗಿದೆ. ಸರಿ, ಇದನ್ನು ಕಾಂಜುಗೇಟ್ ಬೇಸಿಸ್ ವೆಕ್ಟರ್ ಎಂದು ಕರೆಯುತ್ತಾರೆ. ಆದ್ದರಿಂದ ಇದನ್ನು ಕಾಂಜುಗೇಟ್ ಬೇಸಿಸ್ ವೆಕ್ಟರ್ ಮತ್ತು ಸ್ಟೇಟ್ ಎಂದು ಕರೆಯುತ್ತಾರೆ ಅಥವಾ ಕೆಟ್ ಸೊನ್ನೆಯನ್ನು ಒನ್ ಬೈ ರೂಟ್ ಟು ಕೆಟ್ ಪ್ಲಸ್ ಕೆಟ್ ಮೈನಸ್ ಎಂದು ಗುರುತಿಸಲಾಗುತ್ತದೆ. ಈ ಎರಡರ ಮೊತ್ತ ಮತ್ತು ಅನುಗುಣವಾದ ಕೆಟ್ ಮೊತ್ತ ಒಂದು ಆಗಿರುತ್ತದೆ. ಆದ್ದರಿಂದ ಕಾಂಜುಗೇಟ್ ಬೇಸಿಸ್ ನಲ್ಲಿ ನಿಮ್ಮ ಬಳಿ ಕೆಟ್ ಪ್ಲಸ್ ಕೆಟ್ ಮೈನಸ್ ಇದೆ. ಐಗನ್ ಕೆಟ್ ಜೀರೋ ಮತ್ತು ಕೆಟ್ ಒಂದನ್ನು ಪ್ಲಸ್ ಮೈನಸ್ ಮೈನಸ್ ಕೆಟ್ ಎಂದು ಗುರುತಿಸಲಾಗುತ್ತದೆ. ಸರಿ, ಇದನ್ನು ನೀವು ಹೀಗೆ ಕೆಟ್ ಪ್ಲಸ್ ಮತ್ತು ಕೆಟ್ ಮೈನಸ್ ಟರ್ಮ್ಸ್ನಲ್ಲಿ ಇನ್ವರ್ಟ್ ಮಾಡಬಹುದು. ಆದ್ದರಿಂದ ಇದನ್ನು ಈ ರೀತಿಯಲ್ಲಿ ಸರಳವಾಗಿ ಇನ್ವರ್ಟ್ ಮಾಡಬಹುದು. ಸರಿಯೇ, ಮತ್ತು ಇದನ್ನು ಬಳಸಿಕೊಂಡು ನೀವು ಬೇರೆ ಟೈಮ್ಗೆ ಐಗನ್ ವ್ಯಾಲ್ಯೂನ ನಡುವಿನ ಕೆಲವು ರಿಲೇಷನ್ ಪಡೆಯಬಹುದು. ಇದರ ಜೊತೆಗೆ ಎವೊಲ್ಯೂಷನ್ ಆಪರೇಟರ್ ಅಥವಾ ಯೂನಿಟರಿ ಆಪರೇಟರ್ ಯು ಆಫ್ ಟಿ ಆಗಿರುತ್ತದೆ ಹಾಗೂ ಈ ರೈಸ್ ಟು ಮೈನಸ್ ಐ ಎಚ್ ಆಗಿರುತ್ತದೆ. ಇದು ಯೂನಿಟರಿ ಆಪರೇಟರ್ ಅಥವಾ ಟೈಮ್ ಎವೊಲ್ಯೂಷನ್ ಆಪರೇಟರ್. ಸರಿ, ಇದು ಯು ಟರ್ಮ್ಸ್ನಲ್ಲಿ ಟೈಮ್ ಎವೊಲ್ಯೂಷನ್ ಆಪರೇಟರ್. ನಾನು ಇದನ್ನು ನಂತರ ಬರೆಯಬೇಕಾಗುತ್ತದೆ. ನಾವು ಈಗ ಹ್ಯಾಮಿಲ್ಟೋನಿಯನ್ ಎಚ್ ಟೈಮ್ ಇನ್ ವೆರಿಯಂಟ್ ಇರುವ ಎರಡು ಕ್ರಾಸ್ ಎರಡನ್ನು ಕಲ್ಪಿಸಿಕೊಳ್ಳೋಣ. ನಾವು ಏನು ಕಲ್ಪಿಸಿಕೊಂಡಿದ್ದೇನೆ ಎಂದರೆ ಐಗನ್ ವ್ಯಾಲ್ಯೂ ಸೊನ್ನೆ ಮತ್ತು ಇ ಆಗಿದೆ. ಆದ್ದರಿಂದ ಇ ಮತ್ತು ಸೊನ್ನೆ ಎನರ್ಜಿ ಐಗನ್ ವ್ಯಾಲ್ಯೂಗೆ ಹೊಂದುತ್ತದೆ. ಈಗ ಸೊನ್ನೆ ಐಗನ್ ವ್ಯಾಲ್ಯೂ ಇರುವ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅನ್ನು ನಾವು ತೆಗೆದುಕೊಳ್ಳಬಹುದು ಅಥವಾ ಊಹಿಸಿಕೊಳ್ಳಬಹುದು ಏಕೆಂದರೆ ಗ್ಲೋಬಲ್ ಫೇಸ್ ಅಂತಹ ಮೆಷರ್ಮೆಂಟ್ ನಲ್ಲಿ
ಇನ್ವೆರಿಯಂಟ್ ಆಗಿರುತ್ತದೆ ಆದ್ದರಿಂದ ಅದು ಅಪ್ರಸ್ತುತವಾಗುತ್ತದೆ ಆದ್ದರಿಂದ ನಾನು ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅನ್ನು ಒಂದು ಒಂದು ಎಂದು ಬರೆಯಬಹುದು ಸರಿಯೇ ಅದರಿಂದ ಪುನಃ ಈ ನೊಟೇಷನ್ಗೆ ವಾಪಸ್ ಬಂದಾಗ ಹ್ಯಾಮಿಲ್ಟನ್ ಆಪರೇಟರ್ ಅನ್ನು ಈ ರೀತಿ ಬರೆಯಬಹುದು ಸರಿಯೇ ನಾನು ಮೂರು ಮತ್ತು ಟ್ಯೂಟೋರಿಯಲ್ ನಾಲ್ಕರಲ್ಲಿ ಮಾಡಿದ ಪ್ರಾಬ್ಲಮ್ಗಳನ್ನು ನೀವು ನೆನಪಿಸಿಕೊಳ್ಳಬೇಕು ನಾವು ಈ ರೀತಿಯ ಪ್ರಾಬ್ಲಮ್ಗಳನ್ನು ಮಾಡಿದ್ದೇವೆ ನಂತರ ವಾಪಸ್ ಬಂದು ಇಲ್ಲಿ ಯುನಿಟರಿ ಆಪರೇಟರ್ ಬರೆದಾಗ ಈ ಯುನಿಟರಿ ಆಪರೇಟರ್ ಇದು ಟೈಮ್ ಟಿ ಇಂದ ರೂಪುಗೊಳ್ಳುತ್ತದೆ ಇದು ಜೀರೋಯಿಂದ ಟೈಮ್ ಟಿಗೆ ಸಮ ಟೈಮ್ ಟಿ ಕೆಲವು ಟಿ ಗೆ ಸಮ ಆದ್ದರಿಂದ ಟೈಮ್ ಎವೊಲ್ಯೂಷನ್ ಆಪರೇಟರ್ ಅನ್ನು ಹೀಗೆ ಕೊಡಲಾಗಿದೆ ನಾವು ಇದನ್ನು ಆಪರೇಟ್ ಮಾಡಬೇಕು ಬಹುಶಃ ನಾವು ಈ ಆಪರೇಟರ್ ಅನ್ನು ಕೆಲವು ಬೇಸಿಸ್ ವೆಕ್ಟರ್ ಅಥವಾ ಬೇಸಿಸ್ ಸ್ಟೇಟ್ ಮೇಲೆ ಆಪರೇಟ್ ಮಾಡಿದರೆ ನಮಗೆ ಯು ಆಫ್ ಟಿ ಸಿಗುತ್ತದೆ ಇದು ಬೇರೆ ಏನು ಅಲ್ಲ ಐ ಎಚ್ ಟಿ ಅಪಾನ್ ಎಚ್ ಕ್ರಾಸ್ ಆಗಿರುತ್ತದೆ ಇದು ಈ ರೈಸ್ ಟು ಮೈನಸ್ ಐ ಇ ಟಿ ಅಪಾನ್ ಎಚ್ ಕ್ರಾಸ್ಗೆ ಸಮವಾಗಿರುತ್ತದೆ ಹಾಗೂ ಇದು ಬೇಸಿಸ್ ಒಂದು ಮತ್ತು ಸೊನ್ನೆ ಟರ್ಮ್ಸ್ನಲ್ಲಿ ಇರುತ್ತದೆ ನಮ್ಮ ಬಳಿ ಇದು ಇದು ಆಗ ಟೈಮ್ ಟಿ ಸೊನ್ನೆಗೆ ಸಮವಾಗಿರುತ್ತದೆ ನಾವು ಆಪರೇಟ್ ಮಾಡಬಹುದು ಆಗ ವೇವ್ ಫಂಕ್ಷನ್ ನನಗೆ ಸ್ಟೇಟ್ ವೆಕ್ಟರ್ ನ ಟೈಮ್ ಎವೊಲ್ಯೂಷನ್ ಬರೆಯಲು ಬಿಡಿ ಆದ್ದರಿಂದ ಇದು ಸ್ಟೇಟ್ ವೆಕ್ಟರ್ ಈಗ ನಾವು ಸ್ಟೇಟ್ ವೆಕ್ಟರ್ ಅನ್ನು ರೂಪಿಸಬೇಕಿದೆ ಯಾವ ರೀತಿಯಲ್ಲಿ ಎಂದರೆ ನಿಮ್ಮ ಬಳಿ ಯು ಆಫ್ ಟಿ ಸೈ ಆಫ್ ಸೊನ್ನೆ ಇದೆ ಆದ್ದರಿಂದ ಟೈಮ್ ಟಿ ಸೊನ್ನೆ ಗೆ ಈಕ್ವಲ್ ಯು ಆಫ್ ಟಿ ಯೂನಿಟರಿ ಆಪರೇಟರ್ ಆಗಿದ್ದು ಇದು ವೇವ್ ಫಂಕ್ಷನ್ ಅನ್ನು ಅಥವಾ ಟೈಮ್ ಜೊತೆ ಸ್ಟೇಟ್ ವೆಕ್ಟರ್ ಅನ್ನು ರೂಪಿಸುತ್ತದೆ ಆದ್ದರಿಂದ ನಾನು ಇದನ್ನು ಯು ಆಫ್ ಟಿ ಎಂದು ಬರೆಯಬಹುದು ಆದ್ದರಿಂದ ಟೈಮ್ ಟಿ ಸೊನ್ನೆ ಗೆ ಈಕ್ವಲ್ ಇದ್ದರೆ ನೆನಪಿಡಿ ಟೈಮ್ ಟಿ ಸೊನ್ನೆಗೆ ಈಕ್ವಲ್ ಇದ್ದರೆ ಸ್ಟೇಟ್ ಪ್ಲಸ್ ಆಗುತ್ತದೆ ಮತ್ತು ನಾವು ಇದನ್ನು ಕಾಂಜುಗೇಟ್ ಬೇಸಿಸ್ ಟರ್ಮ್ಸ್ನಲ್ಲಿ ನೋಡಿದ್ದೇವೆ ನನ್ನ ಬಳಿ ಪ್ಲಸ್ ಕೇಟ್ ಇದೆ ಇದನ್ನು ಸೊನ್ನೆ ಮತ್ತು ಒಂದರ ಟರ್ಮ್ಸ್ ನಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದು ಯು ಆಫ್ ಟಿ ನನ್ನ ಬಳಿ ಸೊನ್ನೆ ಮತ್ತು ಒಂದರ ಟರ್ಮ್ಸ್ನಲ್ಲಿ ಇರುತ್ತದೆ ಆದರದ ನಾನು ಪುನಃ ಇವುಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಬಹುದು ಮತ್ತು ನೇರವಾಗಿ ಒಂದು ಬೈ ರೂಟ್ ಎರಡು ಸೊನ್ನೆ ಎಂದು ಬರೆಯಬಹುದು ನಾನು ಎವೊಲ್ಯೂಷನ್ ಆಪರೇಟರ್ ಅನ್ನು ಎಕ್ಸ್ಪೋನೆಂಶಿಯಲ್ ಮೈನಸ್ ಐ ಇ ಟಿ ಅಪಾನ್ ಎಚ್ ಕ್ರಾಸ್ ಸ್ಟೇಟ್ ಪಡೆಯಲು ಉಪಯೋಗಿಸಿದ್ದೇನೆ ಆದ್ದರಿಂದ ಇದು ಟೈಮ್ ಎವೊಲ್ಯೂಷನ್ ಆಪರೇಟರ್ ನಮಗೆ ಏನು ಬೇಕು ಎಂದರೆ ಟೈಮ್ಸ್ ಟಿ ಟಿ ಮುಂತಾದವು ಗೆ ಈಕ್ವಲ್ ಆಗಿದೆ ಸೈ ಆಫ್ ಟಿ ಅಂದರೆ ಈ ಕೇಟ್ ಪ್ಲಸ್ ಆಗಿರಬೇಕು ಮತ್ತು ಟೈಮ್ಸ್ ಟಿ ಟಿ ಬೈ ಎರಡು ಆಗಿದೆ ಆದ್ದರಿಂದ ಮೂರು ಟಿ ಬೈ ಎರಡು ಮುಂತಾದವು ಸೈ ಆಫ್ ಟಿ ಸ್ಟೇಟ್ ಮೈನಸ್ ಆಗಿರಬೇಕು ಹಾಗಾದರೆ ನಾವು ಇದನ್ನು ಹೇಗೆ ಪುನಃ ಬರೆಯುತ್ತೇವೆ ಸೈ ಆಫ್ ಟಿ ಅನ್ನು ಪ್ಲಸ್ ಮೈನಸ್ ಎಂದು ಬರೆಯಬಹುದು ಇದು ಯಾವಾಗ ಟಿ ಒಂದು ಸ್ಟೇಟ್ ಇಂದ ಹೋಗುತ್ತದೆ ಆವಾಗ ಸಾಧ್ಯ ಅಂದರೆ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಟರ್ಮ್ಸ್ನಲ್ಲಿ ಇರುವ ಟಿ ಹಾಗಾದರೆ ಟೈಮ್ ಎವೊಲ್ಯೂಷನ್ ಆಪರೇಟರ್ ಟರ್ಮ್ಸ್ನಲ್ಲಿ ನಾವು ಇದನ್ನು ಎಕ್ಸ್ಪೋನೆಂಶಿಯಲ್ ಜೊತೆ ಬರೆದಿದ್ದೇವೆ ಆದ್ದರಿಂದ ಟೈಮ್ ಟಿ ಈಕ್ವಲ್ ಇರುತ್ತದೆ ಅಥವಾ ಪೀರಿಯಾಡಿಕ್ ಆಗಿರುತ್ತದೆ ಯಾವಾಗ ಎಂದರೆ ಈ ಎಕ್ಸ್ಪ್ರೆಷನ್ ಟಿ ಟು ಟಿ ಕೆಲವು ವ್ಯಾಲ್ಯೂ
ಗೆ ವಾಪಸ್ ಬಂದಾಗ ಇದರ ಅರ್ಥ ಐ ಇನ ಎಕ್ಸ್ಪೋನೆಂಶಿಯಲ್ ಟಿ ಅಪಾನ್ ಎಚ್ ಕ್ರಾಸ್ ಕೆಲವು ವ್ಯಾಲ್ಯೂ ಗೆ ವಾಪಸ್ ಬರುತ್ತದೆ ಒಂದನ್ನು ಹೇಳಿ. ಆದ್ದರಿಂದ ನೀವು ಈ ಪೀರಿಯಾಡಿಸಿಟಿ ಪಡೆಯುತ್ತೇವೆ. ಈ ಘಾತ ಒಂದು ಆದಾಗ ಮತ್ತು ಟೈಮ್ ಟಿ ಬೈ ಎರಡು ಮೂರು ಟಿ ಬೈ ಎರಡು ಮುಂತಾದವು ಆದಾಗ ಇದೇ ಘಾತ ನಿಮಗೆ ಮೈನಸ್ ಒಂದು ವ್ಯಾಲ್ಯೂ ಕೊಡುತ್ತದೆ. ಆಗ ಈ ಎರಡು ಟೈಮ್ಸ್ ನಲ್ಲಿ ನಿಮ್ಮ ಘಾತ ಎರಡು ಪೈ ಇದ್ದಾಗ ಮಾತ್ರ ಸಾಧ್ಯ. ಎರಡು ಸಂದರ್ಭಕ್ಕೂ ಸರಿಯಾಗಿದೆ. ಆದ್ದರಿಂದ ಇಟಿ ಅಪಾನ್ ಎಚ್ ಕ್ರಾಸ್ ಎರಡು ಪೈ ಆಗಿರಬೇಕು ಮತ್ತು ಈ ಮತ್ತು ಟೈಮ್ ಟಿ ನಡುವಿನ ರಿಲೇಷನ್ ಆಗ ಕೆಲವು ಟೈಮ್ ಟಿ ಅಲ್ಲಿ ಇದು ಎ ಕ್ಯಾಪಿಟಲ್ ಟಿ ಆಗುತ್ತದೆ. ನಾವು ಟಿ ಕ್ಯಾಪಿಟಲ್ ಟಿ ಎಂದು ಹೇಳುತ್ತಿದ್ದೇವೆ. ಈಗ ನಮ್ಮ ಬಳಿ ಸಿಂಗಲ್ ಪ್ಯಾರಾಮೀಟರ್ ಇದೆ. ಇದು ಎನರ್ಜಿಯನ್ನು ಹೀಗೆ ಸಂಬಂಧಿಸುತ್ತದೆ ಮತ್ತು ಎನರ್ಜಿ ಹ್ಯಾಮಿಲ್ಟೋನಿಯನ್ ಗೆ ಸಂಬಂಧಿಸಿದೆ. ಆದ್ದರಿಂದಲೇ ಈ ಹ್ಯಾಮಿಲ್ಟೋನಿಯನ್ ಅನ್ನು ಸಿಂಗಲ್ ಪ್ಯಾರಾಮೀಟರ್ ಈ ಇಂದ ಗುರುತಿಸಲಾಗುತ್ತದೆ. ಇದು ಮೇಲಿನ ರಿಲೇಷನ್ ಕೊಡುತ್ತದೆ. ಸರಿ, ನೀವು ಈಗಾಗಲೇ ಎಕ್ಸ್ ರೀತಿಯ ರಿಲೇಷನ್ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಅದರಿಂದ ಎಕ್ಸ್ ಕಾಮ ಪಿ ರೀತಿಯ ಕಮ್ಯುಟೇಟರ್ ಇರುತ್ತವೆ. ಆದ್ದರಿಂದ ಎಕ್ಸ್ ಪಿ ರೀತಿಯ ವಿಖ್ಯಾತ ಕಮ್ಯುಟೇಟರ್ ಮತ್ತು ನೀವು ಈ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಮೊಮೆಂಟಮ್ ಆಪರೇಟರ್ ಈ ಪೊಸಿಷನ್ ವೆಕ್ಟರ್ ಜೊತೆ ಕಮ್ಯೂಟ್ ಮಾಡುತ್ತದೆಯೇ ಎಂದು ಪರಿಶೀಲಿಸಿ ನನಗೆ ಇಲ್ಲಿ ಒಂದು ಕ್ಯಾಪ್ ಹಾಕಲು ಬಿಡಿ. ಆದ್ದರಿಂದ ಎಕ್ಸ್ ಕ್ಯಾಪ್ ಪಿ ಕ್ಯಾಪ್ ಎಕ್ಸ್ ಮತ್ತು ಪಿ ಆಪರೇಟರ್ ಆಗಿದ್ದು ಮತ್ತು ಆಪರೇಟರ್ ಅನ್ನು ಹ್ಯಾಟ್ ಅಥವಾ ಕ್ಯಾಪ್ ಇಂದ ಗುರುತಿಸಲಾಗುತ್ತದೆ. ಆದ್ದರಿಂದ ಇದು ಆಪರೇಟರ್ ಗುರುತು ಆಗಿದೆ. ಸರಿ, ಮತ್ತು ಇದನ್ನು ಕಮ್ಯುಟೇಟರ್ ಬ್ರಾಕೆಟ್ಸ್ ಎಂದು ಕರೆಯುತ್ತಾರೆ. ಸರಿ, ಎರಡು ಆಪರೇಟರ್ ಕಮ್ಯೂಟ್ ಆಪರೇಟರ್ ಎ ಮತ್ತು ಬಿ ಕಮ್ಯೂಟ್ ಇದರ ಅರ್ಥ ಎ ಮತ್ತು ಬಿ. ಇದನ್ನು ನೀನು ಕಮ್ಯೂಟೆಡ್ ಬ್ರಾಕೆಟ್ ಅಲ್ಲಿ ಇಟ್ಟಾಗ ಅದು ಸೊನ್ನೆ ಆಗುತ್ತದೆ. ನೀನು ಮುಂಬರುವ ಉಪನ್ಯಾಸದಲ್ಲಿ ಎರಡು ಆಪರೇಟರ್ ಕಮ್ಯೂಟ್ ಆಗುತ್ತದೆಯೇ ಇಲ್ಲವೇ ಎಂಬುದನ್ನು ನಾವು ಏಕೆ ಪರಿಶೀಲಿಸುತ್ತೇವೆ ಎಂದು ನೋಡುವಿರಿ. ಆದ್ದರಿಂದ ಎರಡು ಆಪರೇಟರ್ ಕಮ್ಯೂಟ್ ಆದಾಗ ಅವು ಏಕಕಾಲಿಕ ಐಗನ್ ಕೇಟ್ ಅನ್ನು ನಿರ್ಮಿಸುತ್ತವೆ. ಆದ್ದರಿಂದ ಏನ ಮೆಜರ್ಮೆಂಟ್ ಇನ ಮೆಸರ್ಮೆಂಟ್ ಮೇಲೆ ಪರಿಣಾಮ ಬೀರುವುದಿಲ್ಲ. ಇದರ ಅರ್ಥ ಏನಾಗಬಹುದೆಂದರೆ ನೀವು ಆಪರೇಟರ್ ಎ ಬಿ ಅಥವಾ ಐಗನ್ ವೆಕ್ಟರ್ ಮೇಲೆ ಆಪರೇಟ್ ಮಾಡಿದರೆ ಇದು ಈಕ್ವಲ್ ಆಗಿರುತ್ತದೆ. ಇದರ ಆಸಕ್ತಿದಾಯಕ ಭಾಗದ ಆಪರೇಟರ್ ಏನೆಂದರೆ ಎ ಮತ್ತು ಬಿಯ ಮೆಷರ್ಮೆಂಟ್ ಇಂಡಿಪೆಂಡೆಂಟ್ ಆಗಿರುತ್ತದೆ ಮತ್ತು ನೀವು ಈ ವೆಕ್ಟರ್ಗೆ ಏಕಕಾಲೀನ ಐಗನ್ ಕೇಟ್ ನಿರ್ಮಿಸಬಹುದು. ಇದು ಮುಂಬರುವ ಉಪನ್ಯಾಸದಲ್ಲಿ ಉಪಯುಕ್ತವಾಗುತ್ತದೆ. ಇದು ಸ್ವಲ್ಪ ಹಿನ್ನೆಲೆಯಾಗಿದ್ದು ಮತ್ತು ನಮಗೆ ತಿಳಿದ ಹಾಗೆ ಆಪರೇಟರ್ ಎಕ್ಸ್ ಮತ್ತು ಪಿ ಐ ಎಚ್ ಕ್ರಾಸ್ ಕೊಡುತ್ತದೆ. ಇದು ನಮಗೆ ಸಿಗುವ ರಿಲೇಷನ್ ಆಗಿದೆ ಮತ್ತು ನಾನು ಯೋಚಿಸಿದ ಹಾಗೆ ನೀವು ಇದನ್ನು ಸಾಬೀತು ಮಾಡಿರಬಹುದು ಮತ್ತು ನೀವು ಇದನ್ನು ಸಾಬೀತುಪಡಿಸದಿದ್ದಲ್ಲಿ ದಯವಿಟ್ಟು ಇದನ್ನು ಸಾಬೀತು ಪಡಿಸಲು ಪ್ರಯತ್ನಿಸಿ. ನಾನು ಈ ಪಾಠದಲ್ಲಿ ಪುರಾವೆಯನ್ನು ಚರ್ಚಿಸುವುದಿಲ್ಲ, ಆದರೆ ನೀವು ಎಕ್ಸ್ ಕಾಮ ಪಿಎನ್ ಅನ್ನು
ಪ್ರಯತ್ನಿಸಬೇಕು. ನೀವು ಇದನ್ನು ಕೂಡ ಪ್ರಯತ್ನಿಸಬಹುದು. ನಿಮಗೆ ಆಪರೇಟರ್ ಪಿ ನಲ್ಲಿ ಏನು ಸಿಗುತ್ತದೆ? ಈಗ ಎಕ್ಸ್ ರೈಸ್ ಟು ಎನ್ ಆನ್ ಪಿ, ಆದ್ದರಿಂದ ಎಕ್ಸ್ ಆನ್ ಪಿ ಎನ್ ಇ ಐ ನಿಮಗೆ ಇ ಫಲಿತಾಂಶವನ್ನು ಕೊಡುತ್ತದೆ. ಇದನ್ನು ನೀವು ಪ್ರಾಬ್ಲಮ್ನಲ್ಲಿ ಬಳಸಬಹುದು. ಆದರೆ ನನ್ನ ಸಲಹೆ ಏನೆಂದರೆ, ನೀವು ಐಡೆಂಟಿಟಿಯನ್ನು ಸಾಬೀತುಪಡಿಸಲೇಬೇಕು. ಆದ್ದರಿಂದ ನಾವು ಇದನ್ನು ಟ್ಯುಟೋರಿಯಲ್ ಎರಡರಲ್ಲಿ ಬಳಸುತ್ತೇವೆ. ಈಗ ಎರಡನೇ ಪ್ರಶ್ನೆಯಲ್ಲಿ ನಿಮಗೆ ಆಪರೇಟರ್ಸ್ ಪೊಸಿಷನ್ ಆಪರೇಟರ್ಸ್ ಎಕ್ಸ್ ಹ್ಯಾಟ್ ಮತ್ತು ಮೊಮೆಂಟಮ್ ಆಪರೇಟರ್ ಪಿ ಹ್ಯಾಟ್ ಕೊಡಲಾಗಿದೆ ಮತ್ತು ನೀವು ಆಪರೇಟರ್ ಅನ್ನು ಬರೆಯಬೇಕು. ಈ ಎರಡು ಆಪರೇಟರ್ ನ ಕಮ್ಯುಟೇಟರ್ ಅನ್ನು ಮೌಲ್ಯಾಂಕ ಮಾಡಬೇಕು. ಆದ್ದರಿಂದ ನಾವು ಎಕ್ಸ್ ಮತ್ತು ಆಲ್ಫಾ ಈ ರೈಸ್ ಟು ಆಲ್ಫಾ ಪಿ ಕ್ಯಾಪ್ ನ ಕಮ್ಯುಟೇಟರ್ ಬ್ರ್ಯಾಕೆಟ್ ಅಥವಾ ಕಾಮುಟೇಷನ್ ರಿಲೇಷನ್ ಅನ್ನು ಮೌಲ್ಯಾಂಕ ಮಾಡಲು ಪ್ರಯತ್ನಿಸೋಣ. ನಾನು ಇದನ್ನು 1 ಪ್ಲಸ್ ಆಲ್ಫಾ ಪಿ ಹ್ಯಾಟ್ ಪ್ಲಸ್ ಆಲ್ಫಾ ಸ್ಕ್ವೇರ್ ಅಪಾನ್ 2 ಫ್ಯಾಕ್ಟೋರಿಯಲ್ ಪಿ ಹ್ಯಾಟ್ ಸ್ಕ್ವೇರ್ ಇನ್ನೂ ಮುಂತಾದ ರೀತಿಯಲ್ಲಿ ಬರೆಯಬಹುದು ಮತ್ತು ನೀವು ಎಕ್ಸ್ಪೋನೆನ್ಷಿಯಲ್ ಸರಣಿಯನ್ನು ಬರೆಯಬಹುದು. ಈಗ ನಾನು ಇದನ್ನು ಮಾಡಿದಾಗ ಇದು ಪೊಸಿಷನ್ ಆಪರೇಟರ್ ನ ಕಮ್ಯುಟೇಷನ್ ಆಗುತ್ತದೆ. ಈ ಘಟದ ಈ ಟರ್ಮ್ಸ್ ಜೊತೆ ಇದನ್ನು ಮಾಡುವ ಸುಲಭವಾದ ವಿಧಿ ಪ್ಲಸ್ ಡಾಟ್ 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 ಆಗಿದೆ. ಆದ್ದರಿಂದ ಮೊದಲನೇ ಭಾಗದಲ್ಲಿ ಇದು ಮೊದಲ ಟರ್ಮ್, ಎರಡನೇ ಟರ್ಮ್ ಇದು ಆಗುತ್ತದೆ, ಮೂರನೇ ಟರ್ಮ್ ಎಕ್ಸ್ ಹ್ಯಾಟ್ ಪಿ ಸ್ಕ್ವೇರ್ ಪ್ಲಸ್ ಎಲ್ಲ ಟರ್ಮ್ಸ್ ಆಗುತ್ತದೆ. ನೆನಪಿಡಿ, ಆಪರೇಟರ್ ಟೈಮ್ಸ್ನ ಸಂಖ್ಯೆ ಯಾವಾಗಲೂ ಸೊನ್ನೆ ಕೊಡುತ್ತದೆ. ಮೊದಲ ಘಟಕ ಸೊನ್ನೆ ಪ್ಲಸ್ ಆಲ್ಫಾ ಐ ಎಚ್ ಕ್ರಾಸ್ ಆಗಿದೆ. ಈಗ ಎರಡನೇ ಘಟಕಕ್ಕೆ ನೀವು ಇದನ್ನು ಬಳಸುತ್ತೀರಿ. ಇಲ್ಲಿ ಇದು ಸ್ಕ್ವೇರ್ ಆಗಿದೆ, ರೆಸ್ಕ್ವಾರೆ ಎನ್ 2 ಆಗಿದೆ. ಆದ್ದರಿಂದ ನಿಮ್ಮ ಬಳಿ 2 ಐ ಎಚ್ ಕ್ರಾಸ್ ಪಿ ಇದೆ. ಆದ್ದರಿಂದ ಇದು ಐ ಎಚ್ ಗೆ 2 ಐ ಎಚ್ ಕ್ರಾಸ್ ಪಿ ಪ್ಲಸ್ ಆಲ್ಫಾ ಸ್ಕ್ವೇರ್ ಆಗಿದೆ. ನಿನ್ನ ಬಳಿ 2 ಫ್ಯಾಕ್ಟೋರಿಯಲ್ ಮೇಲೆ ಪಿ ಹ್ಯಾಟ್ ಇದೆ. ಹಾಗಾದರೆ ಆಲ್ಫಾ ಐ ಪ್ಲಸ್ನ ಫಲಿತಾಂಶ ಏನಾಗುತ್ತದೆ? ನಿನ್ನ ಬಳಿ ಬೇರೆ ಟರ್ಮ್ಸ್ ಇವೆ, ಯಾವುವೆಂದರೆ ಆಲ್ಫಾ ಐ ಎಚ್ ಕ್ರಾಸ್ ಪ್ಲಸ್ ನಿನ್ನ ಬಳಿ 2 ಇದೆ, 2 ರದ್ದುಗೊಳ್ಳುತ್ತದೆ. ನಿನ್ನ ಬಳಿ ಆಲ್ಫಾ ಸ್ಕ್ವೇರ್ ಎಚ್ ಕ್ರಾಸ್ ಪಿ ಹ್ಯಾಟ್ ಇದೆ. ನಾನು ಏನನ್ನೂ ಬಿಟ್ಟಿಲ್ಲ ಸರಿ. ನನ್ನ ಬಳಿ ಐನ ಫ್ಯಾಕ್ಟರ್ ಕೂಡ ಇದೆ ಪ್ಲಸ್ ಎನ್ ಟರ್ಮ್ಸ್. ಆದ್ದರಿಂದ ಸಾಮಾನ್ಯವಾಗಿ ನಾನು ಇದನ್ನು ಐ ಎಂದು ಬರೆಯಬಹುದೇ? ಆಗ ಇದು ನಾನು ಐ ಎಚ್ ಕ್ರಾಸ್ ಆಲ್ಫಾ ತೆಗೆದುಕೊಳ್ಳಬಹುದು ಮತ್ತು ನನ್ನ ಬಳಿ 1 ಪ್ಲಸ್ ಇದೆ, ಎರಡನೇ ಘಟಕ ಆಲ್ಫಾ ಪಿ ಹ್ಯಾಟ್ ಪ್ಲಸ್ ಮುಂತಾದವು ಆಗುತ್ತದೆ. ಇದು ಬೇರೆ ಏನೂ ಅಲ್ಲ, ಪುನಃ ನಿನಗೆ ಎಕ್ಸ್ಪೋನೆನ್ಷಿಯಲ್ ಸರಣಿ ಸಿಗುತ್ತದೆ. ಆಗ ಇದು ಎಕ್ಸ್ ಇ ರೈಸ್ ಟಿ ಆಲ್ಫಾ ಪಿ ಹ್ಯಾಟ್ ಆಗುತ್ತದೆ. ಇದು ಬೇರೆ ಏನೂ ಅಲ್ಲದೆ ಐ ಎಚ್ ಕ್ರಾಸ್ ಸಿ ರೈಸ್ ಟಿ ಆಲ್ಫಾ ಪಿ ಹ್ಯಾಟ್ ಆಗಿದೆ. ಆದ್ದರಿಂದ ನಾನು ನಿರ್ವಹಿಸಿದ ನಂತರ ನನಗೆ ಇದು ಸಿಗುತ್ತದೆ ಮತ್ತು ನಾನು ಬಿಟ್ಟು ಹೋಗಿರುವ ಆಲ್ಫಾ ಅನ್ನು ಇಲ್ಲಿ ಹಾಕುತ್ತೇನೆ. ಆಗ ನನಗೆ ಕಮ್ಯುಟೇಟರ್ ಆಫ್ ಎಕ್ಸ್ ಇ ರೈಸ್ ಟು ಆಲ್ಫಾ ಪಿಗೆ ಈ ಎಕ್ಸ್ಪ್ರೆಷನ್ ಸಿಗುತ್ತದೆ. ಈಗ ನಾನು ನನ್ನ ಪ್ರಶ್ನೆ ಆದ ಐ ಎ ಅಪಾನ್ ಎಚ್ ಕ್ರಾಸ್ ಅನ್ನು ಆಲ್ಫಾ ಜಾಗದಲ್ಲಿ ಹಾಕಿದರೆ ನನಗೆ ಈಗ ಐ ಎ ಅಪಾನ್ ಎಚ್ ಕ್ರಾಸ್ ಇ ರೈಸ್ ಟು ಐ ಎ ಪಿ ಕ್ಯಾಪ್ ಅಪಾನ್ ಎಚ್ ಕ್ರಾಸ್ ಅನ್ನು ಆಲ್ಫಾ ಜಾಗದಲ್ಲಿ ಹಾಕಲು ಬಿಡಿ. ಇದು ಎಚ್ ಕ್ರಾಸ್ ಆಗುತ್ತದೆಯೇ? ಇದು ಎ ಐ ಎಚ್ ಕ್ರಾಸ್ ಸಿ ರೈಸ್ ಟು ಐ ಎ ಪಿ ಕ್ಯಾಪ್ ಅಪಾನ್ ಎಚ್ ಕ್ರಾಸ್ ಆಗುತ್ತದೆ. ಇದು ಬೇರೆ ಏನೂ ಅಲ್ಲ, ಮೈನಸ್ ಇ ರೈಸ್ ಟು ಐ ಎ ಪಿ ಕ್ಯಾಪ್ ಅಪಾನ್ ಎಚ್ ಕ್ರಾಸ್ ಆಗಿದೆ. ಈ ಎರಡು ಆಪರೇಟರ್ನ ಕಮ್ಯುಟೇಟರ್ ಕಂಡುಹಿಡಿದ ಮೇಲೆ ನನಗೆ ಸಿಕ್ಕಿದ್ದು ಇದು. ನೆನಪಿಡಿ, ಎ ಕಾನ್ಸ್ಟೆಂಟ್ ಆಗಿದೆ. ಎ ಕಾನ್ಸ್ಟೆಂಟ್ ಆಗಿದ್ದು ಇದು ಡೈಮೆನ್ಷನಲಿ ಲೆಂತ್ನ ಡೈಮೆನ್ಷನ್ ಹೊಂದಿದೆ. ಇದು ನೀವು
ಇಲ್ಲಿಂದ ನೋಡಬಹುದಾದ ಡೈಮೆನ್ಷನ್ ಆಫ್ ಲೆಂತ್ ಆಗಿದೆ. ಇದನ್ನು ಇಲ್ಲಿಂದ ನೋಡಲು ತುಂಬಾ ಸುಲಭ. ಈಗ ಪ್ರಶ್ನೆಯ ಎರಡನೇ ಭಾಗ ಏನೆಂದರೆ ಎಕ್ಸ್ ಎಂಬುದು ಈ ಆಪರೇಟರ್ನ ಐಗನ್ ಸ್ಟೇಟ್ ಎಂದು ತೋರಿಸಿ ಎಂದು ನನ್ನ ಬಳಿ ಎ ಘಾತ ರೈಸ್ ಟು ಐ ಎ ಪಿ ಹ್ಯಾಟ್ ಅಪಾನ್ ಎಚ್ ಕ್ರಾಸ್ ಇದೆ. ನಾನು ಎಕ್ಸ್ ಮೇಲೆ ಆಪರೇಟ್ ಮಾಡುತ್ತೇನೆ. ಆದ್ದರಿಂದ ನಾನು ಎಕ್ಸ್ ಹ್ಯಾಟ್ ಅನ್ನು ಎಕ್ಸ್ ಐ ಮೇಲೆ ಆಪರೇಟ್ ಮಾಡಿದರೆ ನನಗೆ ಎಕ್ಸ್ ಟೈಮ್ಸ್ ಎಕ್ಸ್ ಸಿಗುತ್ತದೆ. ಸರಿ, ಆಗ ಎಕ್ಸ್ ಪಾಸಿಟಿವ್ ಆಪರೇಟರ್ನ ಕೆಲವು ಐಗನ್ ಸ್ಟೇಟ್ ಆಗಿದೆ. ನೀವು ಅದನ್ನು ಮೌಲ್ಯಾಂಕ ಮಾಡಬೇಕು. ಈಗ ನಾನು ಇದನ್ನು ಈ ರೈಸ್ ಟು ಐ ಎಚ್ ಕ್ರಾಸ್ ಮೇಲೆ ಆಪರೇಟ್ ಮಾಡಿದರೆ ಆಗ ನಮ್ಮ ಬಳಿ ಕಮ್ಯುಟೇಷನ್ ರಿಲೇಷನ್ ಇದೆ. ಈಗ ನಾನು ಎಕ್ಸ್ ಹ್ಯಾಟ್ ಅನ್ನು ಆಪರೇಟರ್ ಆಗಿ ಬರೆದರೆ ನಾನು ಇದನ್ನು ಎಕ್ಸ್ ಮೈನಸ್ ಅಥವಾ ಪ್ಲಸ್ ಮೇಲೆ ಆಪರೇಟ್ ಆಗುವ ಎಕ್ಸ್ ಐ ಎ ನ ಕಮ್ಯುಟೇಟರ್ ಎಂದು ವ್ಯಾಖ್ಯಾನಿಸುತ್ತೇನೆ. ನನಗೆ ನೋಡಲು ಬಿಡಿ, ಇದು ಎಕ್ಸ್ ಇ ರೈಸ್ ಟು ಐ. ಆಗ ನನ್ನ ಬಳಿ ಮೈನಸ್ ಇರುತ್ತದೆ. ಆದ ನನ್ನ ಬಳಿ ಪ್ಲಸ್ ಇ ರೈಸ್ ಟು ಐ ಎ ಪಿ ಹ್ಯಾಟ್ ಅಪಾನ್ ಎಚ್ ಕ್ರಾಸ್ ಆನ್ ಎಕ್ಸ್ ಇರುತ್ತದೆ. ಆದ್ದರಿಂದ ನನ್ನ ಹತ್ತಿರ ಇದು ಇದೆ. ಇದು ನನಗೆ ಈ ರಿಲೇಷನ್ ಕೊಡುತ್ತದೆ. ನಾವು ಈ ಕಮ್ಯುಟೇಟರ್ ಮೈನಸ್ ಎ ಇ ರೈಸ್ ಟು ಐ ಎಚ್ ಕ್ರಾಸ್ ಕೊಡುತ್ತದೆ ಎಂದು ನೋಡಿದ್ದೇವೆ, ಮತ್ತು ಎಕ್ಸ್ ಅನ್ನು ವೆಕ್ಟರ್ ಮೇಲೆ ಆಪರೇಟ್ ಮಾಡಿದರೆ ಅದು ನಮಗೆ ಎಕ್ಸ್ ಕೊಡುತ್ತದೆ. ಅದರಿಂದ ನನ್ನ ಬಳಿ ಎಕ್ಸ್ ಮೈನಸ್ ಎ ಇ ರೈಸ್ ಟು ಮೈನಸ್ ಇ ರೈಸ್ ಟು ಐ ಎ ಪಿ ಹ್ಯಾಟ್ ಅಪಾನ್ ಎಚ್ ಕ್ರಾಸ್ ಇದೆ. ಅದರಿಂದ ಕೊನೆಯ ಹಂತ ಏನೆಂದರೆ ಇ ರೈಸ್ ಟು ಐ ಪಿ ಹ್ಯಾಟ್ ಅಪಾನ್ ಎಚ್ ಕ್ರಾಸ್ ಎಕ್ಸ್ ಎಕ್ಸ್ ಮೈನಸ್ ಎ ಇ ರೈಸ್ ಟು ಐ ಎ ಪಿ ಹ್ಯಾಟ್ ಅಪಾನ್ ಎಚ್ ಕ್ರಾಸ್ ಎಕ್ಸ್ ಆಗುತ್ತದೆ. ಇದು ನನ್ನ ಬಳಿ ಇದ್ದದ್ದು. ಸರಿ, ಹಾಗಾದರೆ ನಾವು ಏನು ಗಮನಿಸುತ್ತೇವೆ ಎಂದರೆ ಇದು ಬೇರೆ ವೆಕ್ಟರ್ ಎಕ್ಸ್ ದಿಂದ ನನಗೆ ಇಲ್ಲಿ ಐಗನ್ ಸ್ಟೇಟ್ ಆದ ಇ ರೈಸ್ ಟು ಐ ಪಿ ಅಪಾನ್ ಎಚ್ ಕ್ರಾಸ್ ಎಕ್ಸ್ ಸಿಗುತ್ತದೆ. ಈ ಆಪರೇಟರ್ ನನಗೆ ಇದನ್ನು ಕೆಲವು ಕ್ಯಾಪಿಟಲ್ ಎಕ್ಸ್ ಎಂದು ಕರೆಯಲು ಬಿಡಿ. ಆದ್ದರಿಂದ ಈ ಕ್ಯಾಪಿಟಲ್ ಎಕ್ಸ್ ಆಪರೇಟರ್ ಎಕ್ಸ್ ನ ಐಗನ್ ಸ್ಟೇಟ್ ಆಗಿದೆ. ಇದರ ಐಗನ್ ವ್ಯಾಲ್ಯೂ ಎಕ್ಸ್ ಮೈನಸ್ ಎ ಆಗಿದೆ. ಆದ್ದರಿಂದ ಈ ಆಪರೇಟರ್ ಇದರ ಐಗನ್ ಸ್ಟೇಟ್ ಆಗಿದೆ. ಕೆಟ್ ಆಪರೇಟರ್ ಸಣ್ಣ ಎಕ್ಸ್ ನ ಐಗನ್ ಸ್ಟೇಟ್ ಆಗಿದೆ. ಇದರ ಐಗನ್ ವ್ಯಾಲ್ಯೂ ಎಕ್ಸ್ ಮೈನಸ್ ಎ ಆಗಿದೆ. ಇದು ಏನು ಹೇಳುತ್ತದೆ ಎಂದರೆ ಈ ರೈಸ್ ಟು ಐ ಪಿ ಕ್ಯಾಪ್ ಅಪಾನ್ ಎಚ್ ಕ್ರಾಸ್ ಯುನಿಟಿ ಆಪರೇಟರ್ ಆಗಿದೆ. ಯುನಿಟಿ ಆಪರೇಟರ್ ಆಗಿದೆ. ಈ ಯುನಿಟಿ ಆಪರೇಟರ್ ಏನು ಮಾಡುತ್ತದೆ? ಇದು ಎಕ್ಸ್ ಅನ್ನು ಮೈನಸ್ ಎಕ್ಸ್ಗೆ ಸ್ಥಳಾಂತರಿಸುತ್ತದೆ. ಮೈನಸ್ ಎ ಪಾರ್ಟಿಕಲ್ ಅನ್ನು ಮೈನಸ್ ಇಗೆ ಸ್ಥಳಾಂತರಿಸುತ್ತದೆ. ಸರಿ, ಈ ಆಪರೇಟರ್ ಎಕ್ಸ್ ಮೇಲೆ ಆಪರೇಟರ್ ಮಾಡಿದರೆ ಅದು ನನಗೆ ಅದೇ ಎಕ್ಸ್ ಮತ್ತು ಕೆಟ್ ಎಕ್ಸ್ ಕ್ಯಾಪಿಟಲ್ ಎಕ್ಸ್ ಬ್ಯಾಕ್ ಕೊಡಬೇಕು. ಆದರೆ ಇದು ಇಲ್ಲಿ ಏನು ಮಾಡುತ್ತದೆ ಎಂದರು, ಅದು ನನಗೆ ಎಕ್ಸ್ ಮೈನಸ್ ಎ ಕೊಡುತ್ತದೆ. ಅದರ ಅರ್ಥ ಇದು ಪಾರ್ಟಿಕಲ್ ಅನ್ನು ಮೈನಸ್ ಎಗೆ ಸ್ಥಳಾಂತರಿಸುತ್ತದೆ. ಇದು ತುಂಬ ಒಳ್ಳೆ ಅಭ್ಯಾಸ. ಇಲ್ಲಿ ನೀವು ಆಪರೇಟರ್ ಅನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಈ ನಿರ್ದಿಷ್ಟ ಸಮಸ್ಯೆಗೆ ಯೂನಿಟರಿ ಆಪರೇಟರ್ ಹೇಗೆ ಚಿತ್ರಕ್ಕೆ ಬರುತ್ತದೆ ಎಂದು ತಿಳಿಯುತ್ತೀರಿ. ಹಿಂದಿನ ಪ್ರಾಬ್ಲಮ್ನಲ್ಲಿ ಸಹ ನೀವು ವಿಭಿನ್ನ ರುಚಿ ನೋಡಿರುವಿರಿ. ಆದ್ದರಿಂದ ಇದರ ಜೊತೆ ನಾವು ಇಲ್ಲಿ ನಿಲ್ಲಿಸುತ್ತೇವೆ.